ನಮಸ್ತೆ ಮಿಥುನ ರಾಶಿಯವರ ಜುಲೈ ತಿಂಗಳು ನೋಡೋಣ. ಐ ಆಮ್ ವೆರಿ ಸಾರಿ, ನನ್ನ ಥ್ರೋಟ್ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಅಂದರೆ ನನ್ನ ಸ್ವರ ತುಂಬ ಕೆಟ್ಟದಾಗಿ ಕೇಳಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಜುಲೈ ತಿಂಗಳು ಹೇಗಿದೆ ನೋಡುವ. ನಿಮ್ಮನ್ನು ಪಡೀಲಿಕ್ಕೆ ಅಥವಾ ನಿಮಗೆ ತೊಂದರೆ ಮಾಡಲಿಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಈ ತಿಂಗಳು, ಅದಂತೂ ನಿಜ. ಸೊ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ದೈಹಿಕ ವಿಚಾರ ತುಂಬ ಮ್ಯಾಟರ್ ಆಗುತ್ತೆ ಈ ತಿಂಗಳು, ಅದಕ್ಕೋಸ್ಕರ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜನಗಳು ಪ್ರಯತ್ನ ಪಡ್ಬೋದು. ಜೊತೆಗೆ ಡಿಟ್ಯಾಚ್ಮೆಂಟ್ ಫ್ರಮ್ ಲೈಫ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಸು, ಬಹಳಷ್ಟು ಅನಿರೀಕ್ಷಿತ ಘಟನೆಗಳು ಈ ತಿಂಗಳು ನಡೆಯುವಂಥ ಸಾಧ್ಯತೆ ಇದೆ. ಸೊ ತುಂಬ ಎಂಜಾಯ್ಮೆಂಟು ಕೂಡ ಬರ್ತಾ ಇದೆ, ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಸಮಸ್ಯೆ ಕೂಡ ಆಗೋದ್ರಲ್ಲಿ ಇದೆ. ಸೊ ಶಿವ ಇದ್ದಾರೆ, ಮಹಾದೇವ ಶಿವ ನಿಮಗೆ ಇಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ನ ನಿಮ್ಮ ಲೈಫಿಗೆ ತಂದುಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬ ವರ್ಷದಿಂದ ಸಿಂಗಲ್ ಆಗಿದ್ದೀನಿ, ನನಗೆ ಇನ್ನು ಮದುವೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋರಿಗೆ ಶಿವನ ಆರಾಧನೆಯಿಂದ ಅಥವಾ ದಕ್ಷಿಣ ಮೂರ್ತಿಯ ಆರಾಧನೆಯಿಂದ ಕೂಡ ಒಳ್ಳೆಯದಾಗೋದ್ರಲ್ಲಿ ಇದೆ. ಸೊ ಸಮಥಿಂಗ್ ವಿಶೇಷ ಪೂಜೆ ಕೂಡ ನಡೆಯೋದ್ರಲ್ಲಿ ಇದೆ. ಸೊ ಗಣೇಶನ ಆರಾಧನೆ ತುಂಬ ಮುಖ್ಯ, ನಿಮ್ಮ ಮೆಂಟಲಿ ಫಿಸಿಕಲಿ ಏನು ಸ್ಟ್ರೆಸ್ ಇದೆ ಅಥವಾ ಏನು ಸಮಸ್ಯೆಗಳಿದೆ, ಏನು ಅಬ್ಸ್ಟ್ರಕಲ್ಸ್ ಇದೆ, ಸೊ ನಿಮ್ಮ ಜೀವನದಲ್ಲಿ ತಾಳ್ಮೆ ಇಲ್ಲ, ನೆಮ್ಮದಿ ಇಲ್ಲ, ಹಣ ಇಲ್ಲ, ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಇದೆ. ಗಣೇಶನ ಆರಾಧನೆ ಮಾಡಿ. ಸೊ ವಿಘ್ನ ವಿನಾಯಕನ ಆಶೀರ್ವಾದದಿಂದ ಸಾಕಷ್ಟು ಉಳಿತು ಈ ತಿಂಗಳು ಆಗುವಂಥ ಸಾಧ್ಯತೆ ಇದೆ. ಎಲ್ಲರಿಗೂ ಎರಡೆರಡೇ ಕಾರ್ಡು, ಸೊ ನಿಮಗೆ ತುಂಬ ಕಾರ್ಡ್ ಬಿದ್ದಿದೆ, ಸೊ ಎಲ್ಲವನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಪಡ್ತೀನಿ. ಸೊ ನನ್ನ ಧ್ವನಿಗೆ ಕ್ಷಮೆ ಇರಲಿ, ಯಾಕೆಂದರೆ ಅದು ತುಂಬ ರಫ್ ಆಗಿ ಕೇಳಿಸ್ತಾ ಇದೆ. ಸೊ ಭಯಾನ ಬಿಟ್ಬಿಡಿ ಅಂತ ಹೇಳ್ತಾ ಇದೆ. ಸೊ ಜೀವನದ ಬಗ್ಗೆ ಆಗಲಿ, ಶತ್ರುಗಳ ಬಗ್ಗೆ ಆಗಲಿ, ಭಯಾನ ಬಿಟ್ಬಿಡಿ. ನೀವು ಪ್ರೊಟೆಕ್ಷನಲ್ಲಿ ಇದ್ದೀರಾ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿ ಈ ತಿಂಗಳಲ್ಲಿ, ನಿಮ್ಮ ಬುದ್ಧಿವಂತಿಕೆಯ ಅಗತ್ಯ ತುಂಬ ಇದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಜೀವನನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಒಂದು ಅಂಧಕಾರ ತುಂಬಿದ ದಿನಗಳು ಏನಿತ್ತು, ಒಂದು ಕ್ಲಾರಿಟಿ ಇಲ್ದಿರೋಂಥ ದಿನಗಳು ಏನಿತ್ತು, ಎಸ್ಪೆಷಲಿ ನಿಮ್ಮ ಮನೆಯ ವಿಚಾರವಾಗಿ ಅಥವಾ ಜಾಗದ ವಿಚಾರವಾಗಿ ಅಥವಾ ಭೂಮಿಯ ವಿಚಾರವಾಗಿ, ಅದೆಲ್ಲವೂ ಕೂಡ ರಿಲೀಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಆ ಭಯದಿಂದ ಹೊರಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಸಂಗೀತ ಅಭ್ಯಾಸ, ದೇವರ ನಾಮಗಳು, ಹೆಚ್ಚಿನ ಒಂದು ಆಧ್ಯಾತ್ಮಿಕ ಜೀವನದ ಕಡೆ ನೀವು ಹೋಗ್ತೀರಾ ಅಂತ ಹೇಳ್ತಾ ಇದೆ. ಒಂದು ಸ್ಪಿರಿಚುವಲ್ ಜರ್ನಿಗೆ ಕಾಲಿಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಒಂದು ಭ್ರಮೆಯಿಂದ ಹೊರಗೆ ಬರ್ತೀರಾ, ಜೊತೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಪಡ್ಕೊಳ್ತೀರಾ, ಸುಭದ್ರ ಇದೆ. ಸೊ ಆಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ಇಲ್ಲಿ ಮ್ಯಾರೇಜ್ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಮದುವೆನೇ ಆಗಲ್ಲ ಅಂದ್ಕೊಂಡಿದ್ದವ್ರಿಗೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ಒಂದು ನ್ಯೂ ಕ್ರಿಯೇಟಿವ್ ಐಡಿಯಾ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ನೀವಷ್ಟೇ ಅಲ್ಲ, ನೀವಿರುವಂಥ ಸುತ್ತಮುತ್ತ ನಿಮ್ಮ ಒಂದು ಪರಿಸರನ ಹೇಗೆ ಸಂತೋಷವಾಗಿ ಇಟ್ಕೊಳೋದು ಅಥವಾ ಬೇರೆ ಯಾವ ರೀತಿ ಹೊಸತನನ ಸೃಷ್ಟಿ ಮಾಡೋದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಈ ತಿಂಗಳು. ಸೊ ಹೊಸ ವಿದ್ಯೆ ಕಲಿಯುವಂಥ ಸಾಧ್ಯತೆ, ಹೊಸ ದೇವಸ್ಥಾನನ ಸ್ಥಾಪನೆ ಮಾಡುವಂಥದ್ದು, ಹೊಸ ಗ್ರೂಪಿಗೆ ಜಾಯ್ನ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಇದೆ, ಎಸ್ಪೆಷಲಿ ಜೀರ್ಣಶಕ್ತಿಗೆ ಅಥವಾ ಜೀರ್ಣಕ್ರಿಯೆಗೆ ಅಥವಾ ಜಠರಕ್ರಿಯೆಗೆ ಸಂಬಂಧಪಟ್ಟಂಗೆ ಏನಾದರೂ ಕಾಯಿಲೆ ಇದ್ದರೆ ಅದು ವಾಸಿಯಾಗುವಂಥ ಸಾಧ್ಯತೆ ಇದೆ. ಸೊ ತುಂಬ ಶ್ರೀಮಂತಿಕೆ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಬರುವಂಥ ಸಾಧ್ಯತೆ ಇದೆ. ಯೋಗ ಕೂಡ ಬಹಳಷ್ಟು ಜನ ಕಲಿತು ತಮ್ಮ ಇನ್ನರ್ ಪವರ್ನ ಜಾಸ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ದುರಭ್ಯಾಸಗಳಿಂದ ಅಥವಾ ಅನಾರೋಗ್ಯದಿಂದ ಹೊರಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಇದೆಲ್ಲರದರ ಜೊತೆಗೆ ಕೋಪನ ಕಂಟ್ರೋಲಲ್ಲಿ ಇಡಿ, ಜೊತೆಗೆ ಅಗ್ನಿ ಅವಘಡಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಹೇಳ್ತಾ ಇದೆ. ಸೊ ಗಣೇಶ ಆಗಿಂದ ಗಮನ ಸೆಳೀತಾ ಇದ್ದಾರೆ, ಹಾಗಾಗಿ ಇಲ್ಲಿ ಇಡ್ತೀನಿ ಮಿಥುನ ರಾಶಿಯವರೇ ಗಣೇಶನ್ನ. ಸೊ ಯಾ
ಬನ್ನಿ ನೋಡುವ ಮುಂದೆ ಇನ್ನ ಏನ್ ತಿಳಿಸ್ಕೊಡ್ತಾರೆ ಅಂತ. ಹೇಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧ್ಯ ಭಗವಂತನಿಗೆ? ನೀವು ಮಾತಿನಲ್ಲಿ ಹೇಳೋಷ್ಟು ಸುಲಭವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಂಥ ಒಂದು ಬೋರಿಂಗ್ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದಾರೆ. ಯಾರು ಬೇಡ, ಏನು ಬೇಡ, ವೈರಾಗ್ಯದ ಮನಸ್ಥಿತಿಲಿ ಹೆಚ್ಚಿಗೆ ಇರ್ತೀರಾ ನೀವು ಈ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ತಿಂಗಳು ನೀವು ಮುಗೀತು ಅಂದಿದ್ದು ಇನ್ನ ಮುಗ್ದಿಲ್ಲ. ಸೊ ಎಲ್ಲ ರಿವರ್ಸ್ ಇದೆ. ಓಕೆನಾ? ನೀವೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ಸಾರಿ ಕೇಳೋದು ಎಲ್ಲಿಂದ? ಯಾರೋ ನಿಮ್ಮಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಬಟ್ ನಿಮಗೆ ಸಾರಿ ಕೊಡಬೇಕು ಅಂದರೆ ಕೊಡಿ ಅವರಿಗೆ. ಈ ತಿಂಗಳು ತುಂಬ ಕೋಪದಲ್ಲಿ ಹೋಗ್ತೀರಾ, ತುಂಬ ಅರ್ಜೆಂಟಲ್ಲಿ ಡಿಸಿಷನ್ನ ತಗೊಳ್ತೀರಾ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದನ್ನು ಕಮ್ಮಿ ಮಾಡ್ತೀರಾ. ಜೊತೆಗೆ ನೀವು ಅಂದ್ಕೊಂಡಿದ್ದು ಅಥವಾ ಮುಗ್ದೋಯ್ತು ಅಥವಾ ಏನು ಕಾಯ್ತಾ ಇದ್ದೀರಾ ಅದು ಈ ತಿಂಗಳು ಆಗುವ ಸಾಧ್ಯತೆ ಕಡಿಮೆ ಇದೆ. ಸೊ ಏನೋ ಪ್ರಾಜೆಕ್ಟ್ ಇರಲಿ ಅಥವಾ ಏನೋ ಒಂದು ಜಾಬಿಗೆ ಅಥವಾ ಕೆಲಸಕ್ಕೆ ಅಥವಾ ಯಾವುದೋ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದರೆ ಅದು ಸ್ವಲ್ಪ ಆಗೋದು, ಡಿಲೇ ಆಗುವಂಥ ಸಾಧ್ಯತೆ ಇದೆ. ಸೊ ಮುಗ್ದೋಯ್ತಾ ನನ್ನ ಕಠಿಣ ಪರಿಸ್ಥಿತಿ ಅಥವಾ ಎಂತಕ್ಕೋ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಅದು ಈ ತಿಂಗಳು ಆಗೋದು ಸ್ವಲ್ಪ ಡೌಟಲ್ಲಿ ಇದೆ. ಓಕೆ, ಸಾರಿ. ಸೊ ನೀವು ಏನು ಬೇಕಾದರೂ ಮಾಡ್ಬೋದು, ಅದನ್ನು ನೀವು ಮಾಡ್ತಾ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಪ್ಯಾಷನ್ ಆಗಿರಬೇಕು, ನಿಮ್ಮ ಕೆರಿಯರ್ ಕಡೆ ನೀವು ಫೋಕಸ್ ಮಾಡಬೇಕು, ಮಾಡ್ತಾ ಇಲ್ಲ, ನಿಮ್ಮ ಗಮನ ಬೇರೆ ಕಡೆ ಇದೆ. ಸೊ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಈ ತಿಂಗಳು ಕಾರ್ಯನಿರ್ವಹಣೆ ಮಾಡಿ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ, ಬಟ್ ನೀವು ಫಸ್ಟು ಮಾಡಿ ಮುಗಿಸಿ. ಜೊತೆಗೆ ಹೆಚ್ಚಿನ ಸಹಾಯ ಮಾಡುವಂಥ ಜನಗಳ ಸಹಾಯನ ತಗೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ತುಂಬ ಜವಾಬ್ದಾರಿಗಳನ್ನ ಮೈ ಮೇಲೆ ಹೊತ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಇಲ್ಲಾಂದರೆ ಬೇರೆಯವ್ರ ಸಹಾಯ ತಗೊಳ್ಳಿ. ದಯವಿಟ್ಟು ಈ ತಿಂಗಳು ಬೇರೆಯವರ ಸಹಾಯ ತಗೊಬೇಕಾದಂಥ ಅಗತ್ಯ ಇದೆ, ತಗೊಳ್ಳಿ ಅಂತ ಹೇಳ್ತಾ ಇದೆ. 5F Referral. ಓಕೆ. ಸೊ ನಿಮ್ಮ ಜೀವನದಲ್ಲಿ ಈಗ ಏನು ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ. ಸೊ ನನ್ನಿಂದ ತಪ್ಪಾಗೋಯ್ತು ಅಥವಾ ನಾನು ಎಲ್ಲ ಕಳ್ಕೊಂಬಿಟ್ಟೆ, ನನ್ನ ಜೀವನ ಇಷ್ಟೇ ಅನ್ನುವಂಥ ನೆಗೆಟಿವ್ ಥಾಟ್ಸ್ಗೆ ಹೋಗಬೇಡಿ. ಸಾಕಷ್ಟು ಅವಕಾಶಗಳು ಮುಂದೆ ಬರೋದ್ರಲ್ಲಿ ಇದೆ, ಸಾಕಷ್ಟು ಸಂತೋಷದ ದಿನಗಳು ಕೂಡ ನಿಮಗೆ ಕಾಯ್ತಾ ಇದೆ. ಒಂದೇ ಒಂದು ಮ್ಯಾಜಿಕ್ ಆಗಬೇಕಾದಂಥ ಅಗತ್ಯ ಇದೆ. ಆ ಮ್ಯಾಜಿಕ್ ಆಗುತ್ತೆ, ಆ ಮ್ಯಾಜಿಕ್ ಆಗಿದ ತಕ್ಷಣ ನಿಮಗೆ ಸಾಕಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಓಕೆನಾ? ಸೊ ಎಸ್, ಕನ್ಫ್ಯೂಷನಿಂದ ಹೊರಗೆ ಬನ್ನಿ. ನಿಮ್ಮ ಜೊತೆ ಇದ್ಕೊಂಡೇ ಮುಖವಾಡ ಆಗ್ತಾ ಇರಬಹುದು ಅಥವಾ ನೀವೇ ಮುಖವಾಡದ ಪರಿಸ್ಥಿತಿಲಿ ಅಥವಾ ಆ ಥರ ಮನಸ್ಥಿತಿಲಿ ಇರಬಹುದು, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದೆ. ಸೊ ರಿಲೀಸ್ ಮಾಡಿ ನಿಮ್ಮ ರಿಗ್ರೆಟ್ಸ್ನ ಅಥವಾ ನಿಮ್ಮ ಅಪರಾಧಿ ಭಾವನೆಯನ್ನ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದೆ. ನಿಮ್ಗೇನು ಬೇಕೋ ಈ ತಿಂಗಳು ನೀವು ಮಾಡಬಹುದು. ಒಂಟಿಯಾಗಿ ಮಾಡಿದ್ರೂ ನಿಮಗೆ ಅದರಲ್ಲಿ ಯಶಸ್ಸಿದೆ, ಬೇರೆಯವ್ರ ಸಹಾಯ ತಗೊಂಡ್ರೂ ಕೂಡ ಅದರಲ್ಲಿ ಯಶಸ್ಸಿದೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗ್ತಾ ಇದೆ. ಆದರೆ ಇಲ್ಲಿ ನೀವು ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ
ಒಳ್ಳೆಯದು. ಜೊತೆಗೆ ಫೈನಾನ್ಷಿಯಲ್ ವಿಚಾರವಾಗಿ ಏನಾದರೂ ಸಮಸ್ಯೆ ಇದ್ದರೆ, ಆರ್ಥಿಕ ವಿಚಾರವಾಗಿ ಲೋನು ಅಥವಾ ಬೇರೆ ಯಾವುದಕ್ಕಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ದಿರೋ ಕಡೆ ನೀವು ನಿಮ್ಮ ಹೃದಯನಾಗಲಿ ಅಥವಾ ಹಣನಾಗಲಿ ಕೊಟ್ಟು ಮೋಸ ಹೋಗ್ಬಿಡಿ. ಓಕೆ, ಯಾ. ಸೊ ತುಂಬ ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಒಪ್ಕೊಳ್ಳಿ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ. ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿ ಹೋಗುತ್ತೆ ಈ ತಿಂಗಳು. ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಅಡಿಷ್ನಲ್ ಎಜುಕೇಷನ್ ನಿಮಗೀಗೆಲ್ಲ ಗೊತ್ತಿದೆ, ಅದ್ರ ಜೊತೆಗೆ ಇನ್ನೊಂಚೂರು ಸ್ಪೆಷಲ್ ಸ್ಕಿಲ್ಸ್ ಏನಾದರೂ ಕಲೀರಿ ಅಂತ ಹೇಳ್ತಾ ಇದೆ. ಸೊ ಟವರ್ ಮೂಮೆಂಟ್ ಜಾಸ್ತಿ ಈ ತಿಂಗಳಲ್ಲಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಈ ತಿಂಗಳು ಆಗತ್ತೆ. ಸ್ವಲ್ಪ ಕಾಯಬೇಕಾಗತ್ತೆ. ನಿದ್ದೆ ಚೆನ್ನಾಗಿ ಮಾಡಿ, ಊಟ ಚೆನ್ನಾಗಿ ಮಾಡಿ, ಚೆನ್ನಾಗಿ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ಕೊಬೇಕಾದಂಥ ಅಗತ್ಯ ಇದೆ. ಸೊ ನಿದ್ರಾಹೀನ ರಾತ್ರಿಗಳು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು, ಜೊತೆಗೆ ಅನಗತ್ಯ ಚಿಂತೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಇದೆಲ್ಲದರಿಂದ ಹೊರಗೆ ಬನ್ನಿ. ಜೊತೆಗೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ ಪಾಸಿಟಿವ್ ಆಗಿ ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟು ಆ ನೆಗೆಟಿವಿಟಿನ, ಆ ವಿಚ್ ಕ್ರಾಫ್ಟಿಂದ ಅಥವಾ ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗೆ ಬರಬೇಕಾದಂಥ ಅಗತ್ಯ ಇದೆ. ಈ ತಿಂಗಳು ನಿಮ್ಮ ನೆರಳಿನ ಹಾಗೆ ನಿಮ್ಮ ಶತ್ರುಗಳು ಮಾಡಿರುವಂಥ ಪ್ರತಿಫಲಗಳು ಅಥವಾ ಅವ್ರು ಮಾಡಿರುವಂಥ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಬಟ್ ಇದೆಲ್ಲದರಿಂದ ಹ್ಯಾಪಿ ಎಂಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಂದು ಫೈನಲ್ ಸ್ಟೇಜಲ್ಲಿ ಇದ್ದೀರಾ ಅಂತ ಯಾವಾಗೂ ಹೇಳೋ ಹಾಗೆ, ಅದು ಒಂದು ಫೈನಲ್ ಸ್ಟೇಜಿಗೆ ಬಂದು ತಲುಪಿದೆ. ಬಟ್ ಆ ಫೈನಲ್ ಸ್ಟೇಜ್ ಏನಿದೆ ಅದು ತುಂಬ ಕಠಿಣವಾಗಿ ಇದೆ. ಸೊ ಒಂದು ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ. ಆ ಎಂಡ್ ಆಗಿರುವಂಥ ಸರ್ಕಲ್ನಿಂದ ಹೊರಗೆ ಬರೋವಂಥದ್ದು ತುಂಬ ಟಫ್ ಆಗಿದೆ. ಜಸ್ಟ್ ಯು ನೀಡ್ ಟು ಓಪನ್ ದ ಡೋರ್ ಅಷ್ಟೇ. ಸೊ ನಿಮ್ಮನ್ನು ಪಂಜರದಲ್ಲಿ ಏನು ಬಂಧಿಸಿ ಇಟ್ಟಿದ್ರು ಅದು ಎಲ್ಲವೂ ಕೂಡ ರಿಲೀಸ್ ಆಗಿದೆ. ಕೊನೆಯ ಒಂದು ಕ್ಷಣ ಮಾತ್ರ ಬಾಕಿ ಇದೆ. ಆ ಒಂದು ಕ್ಷಣನೇ ಈ ತಿಂಗಳು ಅಂತ ಹೇಳ್ಬೋದು. ಬಟ್ ತುಂಬಾ ಅನ್ನೆಸೆಸರಿ ವರಿ ಜಾಸ್ತಿ ಇರುತ್ತೆ. ಅಗತ್ಯನೇ ಇಲ್ದಿರೋಂಥ ಟೆನ್ಷನ್ ತಗೊಬೇಡಿ. ಗೊತ್ತಿದೆ ಇಲ್ಲಿ ಅಗತ್ಯ ಇದ್ದೇ ಇಷ್ಟೊಂದು ಸಮಸ್ಯೆ ಇದೆ ಅಂತ. ಇದೆಲ್ಲ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲೇ ಕೂರಬೇಡಿ. ಜಸ್ಟ್ ಮೂವ್ ಆನ್ ಮಾಡಿ ಈ ತಿಂಗಳು. ಓಕೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಪಾಸ್ಟ್ ಲೈಫ್ ಕರ್ಮ ಇದೆ ಅದು. ಸೊ ಖಂಡಿತ ಒಂದು ನ್ಯೂ ಬಿಗಿನಿಂಗ್ ಇದೆ. ಜೊತೆಗೆ ನಿಮ್ಮ ಲೈಫ್ ಪರ್ಪಸ್ಸು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕೆಲವ್ರನ್ನ ಕ್ಷಮಿಸ್ಬಿಟ್ಟು ಮುಂದುವರಿರಿ. ಇದರಿಂದ ನಿಮಗೆ ಸಾಕಷ್ಟು ಒಳಿತಾಗತ್ತೆ. ಓಕೆ, ಜುಪಿಟರ್ ಇದೆ, ಸಾರಿ, ಗುರುಬಲ ಇದೆ, ಗುರುಗಳ ಆಶೀರ್ವಾದ ಕೂಡ ಇದೆ. ಸೊ ಅದೃಷ್ಟ ನಿಮ್ಮ ಸೈಡ್ ಇದೆ. ಹಾಗಾಗಿ ಶತ್ರುಗಳ ಆಟ ಸ್ವಲ್ಪ ನಡೆಯೋದು ಕಮ್ಮಿ ಇದೆ. ಜೊತೆಗೆ ಲಿಮಿಟಲ್ಲಿ ಇರಿ, ಶನಿ ಮಹಾತ್ಮ ಕೂಡ ಇದ್ದಾರೆ. ಹಾಗಾಗಿ ಶನಿ ಶಾಂತಿ ಅಥವಾ ಶನಿ ಗ್ರಹ ಹೆಚ್ಚು ಪ್ರೀತ ಆಗೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಹೊಸ ಹೊಸ ಐಡಿಯಾಸ್ನ ತಗೊಂಬನ್ನಿ ನಿಮ್ಮ ಲೈಫಿಗೆ. ಜೊತೆಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ. ದುಡ್ಡು ನಿಮಗೆ ಅವಶ್ಯಕತೆ ಬಿಟ್ಟಾಗ ಏನು ಬೇಕೋ ಅದು ಬರುತ್ತೆ. ನಾಟ್ ದ ರೈಟ್ ಟೈಮ್ ಇದೆ, ಈಗ ಸಮಯ ಸರಿ ಇಲ್ಲ.
ಬಿಗ್ ಹ್ಯಾಪಿ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಾಗಲಿಕ್ಕೆ. ಸೊ ಕಾಂಪ್ರಮೈಸ್ ಇಷ್ಟ ಇರೋರು ಕಾಂಪ್ರಮೈಸ್ ಆಗಿ ಕೋರ್ಟ್ ವಿಚಾರದಲ್ಲಿ. ಸೊ ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ. ಸೊ ದುಡ್ಡು ಕೂಡ ಬರುತ್ತೆ ಇನ್ ಫ್ಯೂಚರಲ್ಲಿ ಆದಷ್ಟು ಬೇಗ. ರೊಮ್ಯಾನ್ಸ್ ಕೂಡ ಬರುತ್ತೆ, ಸಮಸ್ಯೆಗಳೆಲ್ಲ ಒಳ್ಳೆ ರೀತಿಲಿ ಬಗೆಹರಿಯುತ್ತೆ. ಬಟ್ ಪರ್ಫೆಕ್ಟ್ ಟೈಮಿಂಗ್ ಬರಬೇಕು ಅಲ್ಲಿವರೆಗೂ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಿರಿ, ಕಾಪಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳ್ತಾ ಇದೆ. ಸೊ ತುಂಬ ನಿದ್ದೆ ಬರ್ತಾ ಇದ್ರೆ ಸೊ ಸ್ವಲ್ಪ ದೃಷ್ಟಿಗಿಷ್ಟಿ ತೆಗೆಸ್ಕೊಳ್ಳಿ ನಂಬಿಕೆ ಇರೋರು. ಇಲ್ಲಾಂದರೆ ನಿಮ್ಮ ಹೆಸರಿನ ಜಪ, ನಿಮ್ಮ ಹೆಸರಲ್ಲಿ ಪೂಜೆ ಏನಾದರೂ ಮಾಡಿಸ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.